ಆಕಾಶವಾಣಿ ಕೌಶಲ್ಯ ಕರ್ನಾಟಕ ಕೌಶಲ್ಯ ಕರ್ನಾಟಕ ಕೌಶಲ್ಯ ಕರ್ನಾಟಕ ಸರಣಿ ಕಾರ್ಯಕ್ರಮ ಕೌಶಲ್ಯಾಭಿವೃದ್ಧಿ ನಿಗಮದ ಕಾರ್ಯಚಟುವಟಿಕೆಗಳನ್ನು ಕುರಿತು ನಿಗಮದ ಕಾರ್ಯನಿರ್ವಾಹಕ ಅಧಿಕಾರಿಗಳಾದ ರಾಜಾನಾಯ್ಕ ಅವರೊಂದಿಗೆ ಸಂವಾದ ಈ ಕಾರ್ಯಕ್ರಮದ ಪ್ರಾಯೋಜಕರು ಕೌಶಲ್ಯಾಭಿವೃದ್ಧಿ ಉದ್ಯಮಶೀಲತೆ ಹಾಗೂ ಜೀವನೋಪಾಯ ಇಲಾಖೆ ಕರ್ನಾಟಕ ಸರ್ಕಾರ ನಾನು ಡಾಕ್ಟರ್ ಅಶ್ವತ್ಥನಾರಾಯಣ ಕೌಶಲ್ಯಾಭಿವೃದ್ಧಿ ಉದ್ಯಮಶೀಲತೆ ಮತ್ತು ಜೀವನೋಪಾಯ ಇಲಾಖೆಯ ಸಚಿವ ಇವತ್ತು ನಮ್ಮ ಇಲಾಖೆಯಲ್ಲಿ ಇವತ್ತು ಕಸ ಗುಡಿಸೋದ್ರಿಂದ ಹಿಡಿದು ಹೌಸ್ ಕೀಪಿಂಗ್ ಇಂದ ಹಿಡಿದು ಸೆಕ್ಯೂರಿಟಿ ಗಾರ್ಡ್ ಇಂದ ಹಿಡಿದು ಇಂಟೆಲಿಜೆನ್ಸ್ ಇಂಟೆಲಿಜೆನ್ಸ್ವರೆಗೂ ಟ್ರೈನ್ ಮಾಡಿದೆ ಒಟ್ಟು ಕೌಶಲ್ಯತೆ ಎಲ್ಲಾ ಕ್ಷೇತ್ರದಲ್ಲೂ ಕೊಡಲಿಕ್ಕೆ ಸಜ್ಜಾಗಿರುವಂತಹ ಒಂದು ಇಲಾಖೆ ಅಂದರೆ ಅದು ಕೌಶಲ್ಯತೆ ಇಲಾಖೆ ಹಾಗಾಗಿ ನೀವೆಲ್ಲರೂ ಇದರ ಲಾಭವನ್ನು ಪಡ್ಕೊಳ್ಳಿ ಭಾಗವಹಿಸಿ ನಾಡಿನ ಸಮಸ್ತ ಬಂಧುಗಳೇ ಕೇಳಿದ್ರೆ ಕೌಶಲ್ಯ ಕರ್ನಾಟಕ ಕಾರ್ಯಕ್ರಮ ಸರಣಿಗೆ ನಿಮಗೆಲ್ಲ ಸ್ವಾಗತ ನಮ್ಮ ಇಂದಿನ ಕಾರ್ಯಕ್ರಮದಲ್ಲಿ ನಾವು ಕೌಶಲ್ಯ ಅಭಿವೃದ್ಧಿ ನಿಗಮದಲ್ಲಿ ಇರತಕ್ಕಂತಹ ಕೆಲವು ಯೋಜನೆಗಳನ್ನ ತಿಳಿಸುವಂತ ಪ್ರಯತ್ನವನ್ನ ಮಾಡ್ತಾ ಇದ್ದೀವಿ ಇದನ್ನ ತಿಳಿಸೋದಕ್ಕೋಸ್ಕರವಾಗಿ ಇಂದು ನಮ್ಮೊಂದಿಗಿದ್ದಾರೆ ಅಭಿವೃದ್ಧಿ ನಿಗಮದ ಕಾರ್ಯನಿರ್ವಾಹಕ ಅಧಿಕಾರಿಗಳ ಅಂತ ರಾಜನಾಯಕ್ ಅವರು ರಾಜನಾಯಕ್ ಅವರೇ ನಮಸ್ಕಾರ ಹಾಗೂ ಸ್ವಾಗತ ನಮಸ್ತೆ ಸರ್ ಕೌಶಲ್ಯ ಅಭಿವೃದ್ಧಿ ನಿಗಮ ನಮ್ಮ ಯುವ ಜನರಿಗೆ ಕೌಶಲ್ಯವನ್ನ ಕಲಿಸಿ ಅವರು ಅತ್ಯುತ್ತಮವಾದಂತಹ ಒಂದು ಜೀವನದ ಭದ್ರತೆಯನ್ನು ಕಾಯ್ದುಕೊಳ್ಳೋದಕ್ಕೆ ಅಂತ ರೂಪಿತವಾದಂತಹ ಸಂಸ್ಥೆ ಈ ಸಂಸ್ಥೆಯ ಮುಖ್ಯ ಉದ್ದೇಶವನ್ನು ಸಂಕ್ಷಿಪ್ತವಾಗಿ ಹೇಳಿ ಮುಂದಿನ ಒಂದು ವಿಷಯವನ್ನು ಮಾತನಾಡೋಣ ಎರಡು ಸಾವಿರದ ಹದಿನೇಳರಲ್ಲಿ ನಮ್ಮ ಈ ಒಂದು ಕೌಶಲ್ಯ ಅಭಿವೃದ್ಧಿ ಇಲಾಖೆಯ ಒಂದು ಉಗಮವಾಯಿತು ಇದರಲ್ಲಿ ಮುಖ್ಯ ಉದ್ದೇಶ ರಾಜ್ಯದ ಯುವಜನತೆ ಅವರು ವಿದ್ಯಾಭ್ಯಾಸದ ನಂತರ ಆಗಬಹುದು ಅಥವಾ ಅವರು ಡ್ರಾಪ್ಔಟ್ ಆಗಿರಬಹುದು ಸರ್ ಅವರಿಗೆ ಯಾವುದೇ ರೀತಿಯ ಒಂದು ಕೌಶಲ್ಯತೆಯ ಕೊರತೆಯಿಂದಾಗಿ ಅವ್ರಿಗೆ ಯಾವುದೇ ರೀತಿ ಕೆಲಸ ಅವ್ರಿಗೆ ಸಿಗ್ತಾ ಇರಲಿಲ್ಲ ಈ ಒಂದು ಉದ್ಯೋಗದ ಕೊರತೆಯನ್ನು ನಿಭಾಯಿಸೋದಕ್ಕೋಸ್ಕರ ನೀಗಿಸುವುದಕ್ಕೋಸ್ಕರವಾಗಿ ನಮ್ಮ ಕೌಶಲ್ಯಾಭಿವೃದ್ಧಿ ನಿಗಮದ ವತಿಯಿಂದ ಸರ್ಕಾರಿ ಹಾಗೂ ಸರ್ಕಾರೇತರ ಸಂಸ್ಥೆಗಳ ಮುಖಾಂತರ ವಿವಿಧ ವೃತ್ತಿಗಳಲ್ಲಿ ವಿವಿಧ ಜಾಬ್ ರೋಲ್ಗಳಲ್ಲಿ ಅವರಿಗೆ ಶಾರ್ಟ್ ಟರ್ಮ್ ಅಲ್ಪಾವಧಿ ತರಬೇತಿ ಕಾರ್ಯಕ್ರಮವನ್ನು ಅವರಿಗೆ ನೀಡಿ ಆ ಕುಶಲತೆಯನ್ನು ಹೆಚ್ಚಿಸಿ ಅವರಿಗೆ ಒಂದು ಪ್ಲೇಸ್ಮೆಂಟ್ ಕೊಡ್ತಕ್ಕಂಥ ಒಂದು ಜವಾಬ್ದಾರಿಯನ್ನ ನಮ್ಮ ಕೌಶಲ್ಯ ಕರ್ನಾಟಕ ನಿಗಮವು ಇದನ್ನ ಹೊತ್ಕೊಂಡಿದೆ ಸರ್ ಜವಾಬ್ ಅಂದ ಕೂಡಲೇ ನಮ್ಮ ಸಾಮಾನ್ಯವಾಗಿ ನಮ್ಮ ಯುವ ಜನರಲ್ಲಿ ಒಂದಿದೆ ನಾನು ಪದವಿಯನ್ನು ಮುಗಿಸಿರ್ಬೇಕು ಇಲ್ಲ ಮಾಸ್ಟರ್ಸ್ ಡಿಗ್ರಿಯನ್ನು ಮಾಡಿರಬೇಕು ಈ ತರಹದ ಡಿಗ್ರಿಯನ್ನು ಪಡೆದವರಿಗೆ ಮಾತ್ರ ಕೌಶಲ್ಯವನ್ನ ತಾವು ಕಲಿಸ್ಕೊಡ್ತೀರೋ ಇಲ್ಲ ಯಾರಿಗಾದ್ರೂ ಕಲಿಸ್ಕೊಡ್ತೀವಿ ಇದು ಡಿಗ್ರಿ ಮಾಸ್ಟರ್ ಡಿಗ್ರಿ ಪಿ ಎಚ್ ಡಿ ಅಥವಾ ಡಿಗ್ರಿ ಅಂತ ಏನಿಲ್ಲ ಸರ್ ಇದು ಏನು ಕಲೀದೆ ಇದ್ದಂತಹವರೆಗೂ ಸಹ ಅಗ್ರಿಕಲ್ಚರ್ ಸೆಕ್ಟರ್ ಅಂತ ನಮ್ಮಲ್ಲಿ ಇದೆ ಕೃಷಿ ಸಂಬಂಧಪಟ್ಟಂಗೆ ಅವರಿಗೆ ಎಜುಕೇಶನ್ ಬಾರ್ ಏನಿಲ್ಲ ಅವ್ರಿಗೆ ಹದಿನೈದು ವರ್ಷದಿಂದ ಐವತ್ತು ವರ್ಷದವರೆಗೂ ಅವ್ರ ಏಜ್ ಆಗಿರತಕ್ಕಂಥವ್ರು ಅಗ್ರಿಕಲ್ಚರ್ ಸೆಕ್ಟರ್ ನಲ್ಲಿ ಏನೇ ಎಜುಕೇಶನ್ ಇಲ್ಲದೇ ಇದ್ರಿಗೂ ನಾವು ತರಬೇತಿ ನೀಡಿ ಆ ಒಂದು ಫೀಲ್ಡ್ ನಾವು ತರಬೇತಿ ಅವರಿಗೆ ಒಂದು ರೀತಿಯ ಕೌಶಲ್ಯಯುಕ್ತ ಕಲಿಕೆಯನ್ನು ಮಾಡುವುದಕ್ಕಾಗಿ ನಿಗಮ ಪ್ರಯತ್ನ ಪಡ್ತಾ ಇದೆ ಅಂತ ಹೇಳ್ಬಹುದು ಖಂಡಿತ ಕೌಶಲ್ಯಯುಕ್ತ ಯುಕ್ತ ಕಲಿಕೆಯಿಂದ ಅದರಲ್ಲಿ ನಮ್ಮ ಯುವ ಜನಾಂಗ ನೀವು ಯಾವ ಯೋಜನೆಯ ಅಡಿಯಲ್ಲಿ ಈ ಕೌಶಲ್ಯ ತರಬೇತಿಯನ್ನು ಕೊಡ್ತೀರಿ ಮುಖ್ಯಮಂತ್ರಿಗಳ ಕೌಶಲ್ಯ ಕರ್ನಾಟಕ ಯೋಜನೆ ಹಾಗೂ ಪ್ರಧಾನಮಂತ್ರಿಗಳ ಕೌಶಲ್ಯ ವಿಕಾಸ ಯೋಜನೆಗಳಲ್ಲಿ ನಾವು ನೀಡ್ತಾ ನಾವು ಸಾಮಾನ್ಯವಾಗಿ ಹೇಳುವಂತದ್ದು ಪಿ ಎಂ ಕೆ ವಿ ವೈ ಅಂಡ್ ಎಂ ಕೆ ಕೆ ವೈ ಎಸ್ ಇದನ್ನು ನಾವು ಹೇಳ್ತೀವಿ ಸಿ ಎಂ ಕೆ ಕೆ ವೈ ಅಡಿಯಲ್ಲಿ ಕೇಂದ್ರ ಸರ್ಕಾರದ ನ್ಯಾಷನಲ್ ಸ್ಕಿಲ್ ಡೆವಲಪ್ಮೆಂಟ್ ಕಾರ್ಪೋರೇಷನ್ ಅವರು ಯಾವ್ಯಾವ ರೀತಿ ಜಾಬ್ ರೋಲ್ಗಳನ್ನ ಐಡೆಂಟಿಫೈ ಮಾಡಿದರೆ ಕಂಟೆಂಟ್ ಕರಿಕುಲಮ್ನವ್ರು ಏನ್ ಮಾಡಿದ್ದಾರೆ ಅನ್ನೋದನ್ನ ನಾವು ಅಳವಡಿಸಿಕೊಂಡು ಸಹ ಈ ತರಬೇತಿಯನ್ನ ಕೊಡ್ತಾ ಇದೇವೆ ಎಂ ಕೆ ವೈ ಅಂತ ದೇಶದಲ್ಲಿಯೇ ಪ್ರಪ್ರಥಮವಾಗಿ ಆರಂಭ ಮಾಡಿದಂತಹ ರಾಜ್ಯ ನಮ್ಮ ಕರ್ನಾಟಕ ಹೌದು ಹಾಗೆ ಈ ಪಿ ಎಂ ಕೆ ವಿ ವೈ ಅಡಿಯಲ್ಲೂ ಸಹ ಎನ್ ಎಸ್ ಡಿ ಸಿ ಅವರು ನಿಗದಿಪಡಿಸಿರತಕ್ಕಂತಹ ಜಾಬ್ ರೋಲ್ಗಳಲ್ಲಿ ಮತ್ತೆ ಕಂಟೆಂಟ್ ಕರಿಕುಲಮ್ನಲ್ಲಿ ನಾವು ಟ್ರೈನಿಂಗ್ ಮಾಡ್ತಿದ್ವಿ ಸಿ ಎಂ ಕೆ ಕೆ ವೈದು ಒಂದು ನಮಗೆ ಅಡ್ವಾಂಟೇಜ್ ಏನಂತ ಹೇಳಿದ್ರೆ ನಮ್ಮಲ್ಲಿ ಯಾವ್ದಾದ್ರು ವಿಶೇಷವಾದ ಒಂದು ಟ್ರೈನಿಂಗ್ನ ಕೊಡಬೇಕಾಗುತ್ತೆ ಈಗ ಅದು ಪಿ ಎಂ ಕೆ ವಿ ವೈನಲ್ಲಿ ಎನ್ ಎಸ್ ಡಿ ಸಿ ಆ ಜಾಬ್ ರೋಲ್ ಐಡೆಂಟಿಫೈ ಆಗಿರೋದಿಲ್ಲ ನಮ್ಮಲ್ಲಿ ಯಾರಾದರೂ ಈ ವಿಶೇಷ ತರಬೇತಿಯನ್ನು ನಾವು ಕೊಡ್ತೀವಿ ನಮ್ಮಲ್ಲಿ ಕಂಟೆಂಟ್ ಇದೆ ಕರಿಕಲಮ್ ಇದೆ ನಮ್ಮ ಸಾಕಷ್ಟು ಎಲ್ಲ ಇನ್ಫ್ರಾಸ್ಟ್ರಕ್ಚರ್ ಇದೆ ಇದನ್ನು ಕೊಡ್ತೀವಿ ಅಂತ ಹೇಳಿ ಬಂದು ಅವರೇ ನಮಗೆ ಕೊಟ್ಟಾಗ ನಮ್ಮಲ್ಲಿ ಕೆ ಎಸ್ ಡಿ ಎ ಒಂದು ಪ್ರಾಧಿಕಾರ ಇದೆ ಆ ಪ್ರಾಧಿಕಾರದ ಮುಖಾಂತರ ಕಂಟೆಂಟ್ ಕರಿಕ್ಯುಲಮ್ನೆಲ್ಲ ಸರ್ಕಾರಕ್ಕೆ ಅದನ್ನು ನಾವು ಕಳಿಸ್ಕೊಟ್ಟು ಅದರಿಂದ ಅಪ್ರೂವಲ್ ತಗೊಂಡು ಆ ಜಾಬ್ ರೋಲ್ಗಳನ್ನು ನಮ್ಮ ಪೋರ್ಟಲ್ ಅಪ್ಲೋಡ್ ಮಾಡಿ ಅದರಲ್ಲೂ ತರಬೇತಿ ಕೊಡೋದಕ್ಕೋಸ್ಕರ ಒಂದು ಅವಕಾಶ ಇಲ್ಲಿ ನಮ್ಮಲ್ಲಿ ಇದೆ ಸರ್ ಕರ್ನಾಟಕ ಸ್ಕಿಲ್ ಡೆವಲಪ್ಮೆಂಟ್ ಅಥಾರಿಟಿಯಿಂದ ಯಾವುದನ್ನ ನೀವು ಅಪ್ರೂವ್ ಆ ಎಲ್ಲ ರೀತಿಯ ಜಾಬ್ ರೂಲ್ ನೀವು ಮಕ್ಕಳಿಗೆ ಕಲಿಸೋದಕ್ಕೆ ಜಾಬ್ ರೂಲ್ಗಳಲ್ಲಿ ವಿಶೇಷವಾದ ಜಾಬ್ ರೋಲ್ ಅಂತಂದ್ರೆ ಅರ್ಥ ಆಗುವಾಗ ವಿಶೇಷವಾದ ಜಾಬ್ ಹೇಳಿದ್ರೆ ಅಗ್ರಿಕಲ್ಚರ್ ಸೆಕ್ಟರ್ ನಲ್ಲಿ ಡೈರಿ ಟೆಕ್ನಾಲಜಿ ಇದೆ ಫಿಶರೀಸ್ ಇದೆ ಅಣಬೆ ಸಾಕಾಣಿಕೆ ಇದೆ ಕುರಿ ಸಾಕಾಣಿಕೆ ಕೋಳಿ ಸಾಕಾಣಿಕೆ ಈ ರೀತಿ ಎಲ್ಲ ಇದೆ ಸರ್ ನರ್ಸರಿ ಬಗ್ಗೆನೂ ಇದೆ ಇದು ಬೇರೆ ವೃತ್ತಿಗಳಲ್ಲೂ ಕಲಿಸ್ಕೊಡ್ತೀವಿ ನಾವು ರೈತರಿಗೆ ಅನುಕೂಲ ಆಗುತ್ತೆ ಅನ್ನೋದನ್ನ ಮುಂದೆ ಬಂದ್ರೆ ಅಂತವರದನ್ನ ನಾವು ಸರ್ಕಾರದಿಂದ ಒಪ್ಪಿಗೆ ತಗೊಂಡು ಆ ತರಬೇತಿ ಕೊಡೋದಕ್ಕೂ ನಮ್ಮ ಸಿಎಂ ಕೆ ಕೆ ಚೀಫ್ ಮಿನಿಸ್ಟರ್ ಕೌಶಲ್ಯ ಕರ್ನಾಟಕ ಯೋಜನೆಯಲ್ಲಿ ಅವಕಾಶ ಇದೆ ಕೇವಲ ಯುವಜನರಿಗೆ ಕೌಶಲ್ಯ ಕಲಿಸುವುದು ಮಾತ್ರವಲ್ಲ ಕಲಿಸ್ತೇನೆ ಅಂತ ಮುಂದೆ ಅವಕಾಶವನ್ನು ಕೊಡ್ತೀರಿ ಖಂಡಿತ ಸರ್ ಸರ್ಕಾರಿ ಸಂಸ್ಥೆಗಳಿಗೂ ನಾವು ಅನುದಾನವನ್ನು ಒದಗಿಸಿಕೊಟ್ಟು ಅವ್ರಗಳ ಮುಖಾಂತರ ಅಲ್ಪಾವಧಿ ತರಬೇತಿ ಕಾರ್ಯಕ್ರಮವನ್ನು ನಾವು ನೀಡ್ತಾ ಇದ್ದೀವಿ ಉದಾಹರಣೆಗೆ ನಮ್ಮದು ಜಿ ಟಿ ಟಿ ಸಿ ಅಂತಿದೆ ಕೆ ಜಿ ಟಿ ಟಿ ಐ ಇದೆ ಮತ್ತೊಂದು ಸರ್ಕಾರೇತರ ಸಂಸ್ಥೆಗಳು ಯಾರಾದರೂ ಈಗ ನಾವು ತರಬೇತಿ ಇಂಥ ತರಬೇತಿನ ನಾವು ಕೊಡ್ತೇವೆ ಅಂತ ಮುಂದೆ ಬಂದರೆ ನಾವು ಮಾನದಂಡವನ್ನ ಏನೇ ನಿಗದಿಪಡಿಸಿರ್ತೀವಿ ಆ ಮಾನದಂಡವನ್ನ ಯಾರು ಪೂರೈಸ್ತಾರೆ ಆನ್ಲೈನ್ ಮುಖಾಂತರ ರಿಜಿಸ್ಟ್ರೇಷನ್ ಮಾಡಿಸಿ ಅವ್ರಿಗೆ ಮಾನ್ಯತೆ ಕೊಟ್ಟು ಆ ಸಂಸ್ಥೆಗಳ ಮುಖಾಂತರನು ನಮ್ಮ ಯುವ ಜನತೆಗೆ ನಾವು ತರಬೇತಿಯನ್ನು ನೀಡ್ತೇವೆ ಈ ತರಬೇತಿಯ ಅವಧಿ ಎಷ್ಟು ನಾವು ಈ ಅಲ್ಪಾವಧಿ ತರಬೇತಿ ಗಂಟೆ ಗಂಟೆಗಟ್ಲೆ ಹೇಳ್ತೀವಿ ನೂರು ಗಂಟೆಯಿಂದ ಹಿಡಿದು ನಾನೂರು ಗಂಟೆ ಆರ್ನೂರು ಗಂಟೆವರೆಗೂ ಇದೆ ಸರ್ ನಾವು ಹೌದು ಒಂದು ದಿನಕ್ಕೆ ನಾಲ್ಕು ಗಂಟೆ ಪ್ರೋಗ್ರಾಮ್ ಮಾಡ್ತೀವಿ ಎಂಟು ಗಂಟೆನ ಪ್ರೋಗ್ರಾಮ್ ಮಾಡ್ತೀವಿ ನಾಲ್ಕು ಗಂಟೆ ಅಂತ ತಗೊಂಡಾಗ ಅದು ಒಂದು ತಿಂಗಳಿಂದ ಹಿಡಿದು ಮೂರು ತಿಂಗಳು ಮೂರುವರೆ ತಿಂಗಳು ಈ ರೀತಿಯೂ ಬರ್ಬೋದು ಈಗ ಎಂಟು ಗಂಟೆಯಿಂದ ತಗೊಂಡಾಗ ಅದು ರೆಡ್ಯೂಸ್ ಆಗ್ತದೆ ಮೂರು ತಿಂಗಳು ನಡೀತಕ್ಕಂಥದ್ದು ಒಂದುವರೆ ತಿಂಗಳಿಗೆ ಅದನ್ನು ನಾವು ಮುಕ್ತಾಯಗೊಳಿಸ್ಬಿಟ್ಟು ತರಬೇತಿ ಮಾಡಿಸ್ ಇನ್ನೂ ಏನು ಮಾಡ್ತಾ ಇದ್ದೀವಿ ಸರ್ ಈ ರೀತಿ ಏನು ತರಬೇತಿನ ಪಡೆದುಕೊಳ್ತಾರೆ ನಾವು ಯೋಜನೆತೆ ಇವರಿಗೆ ನಮ್ಮ ಸೆಡಾಕ್ ಸಂಸ್ಥೆ ಅಂತ ಒಂದಿದೆ ಎಂಟರ್ಪ್ರಿನರ್ಶಿಪ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ ಬಗ್ಗೆ ತರಬೇತಿಯನ್ನ ನೀಡಿ ಎಂಟರ್ಪ್ರಿನರ್ ಯಾವ ರೀತಿ ಆಗೋದು ಅನ್ನೋದನ್ನು ನಮ್ಮ ಸಡಾಕ್ ಸಂಸ್ಥೆ ಅದನ್ನು ಹೇಳ್ಕೊಳಿ ಈಗ ಒಬ್ಬ ಒಂದು ಕೋರ್ಸ್ಗೆ ಸೇರ್ಕೋಬೇಕು ಅಂತಂದ್ರೆ ಅಂದರೆ ನಾನು ಒಂದು ಕೌಶಲ್ಯಯುಕ್ತ ಕಲಿಕೆಯನ್ನು ಮಾಡ್ತೀನಿ ಅಂತಂದರೆ ಅವ್ನು ಏನು ಮಾಡಬೇಕಾಗುತ್ತೆ ಆರಂಭ ಸರ್ ಒಂದು ತರಬೇತಿ ಪಡೆದುಕೊಳ್ಳೋರಿಗೆ ಇದು ಉಚಿತ ತರಬೇತಿ ಕೊಡ್ತೀನಿ ಅಂತ ಬರ್ತಾರಲ್ಲ ಸರ್ ಟ್ರೈನಿಂಗ್ ಪ್ರೊವೈಡರ್ಸ್ ಅಂತ ಹೇಳ್ತೀವಿ ಅವರಿಗೆ ಇಂಥ ಜಾಬ್ ರೋಲ್ಗೆ ಹಣವನ್ನು ಅವರು ನಿಗದಿಪಡಿಸಿದ್ದಾರೆ ಸರ್ ಯಾರು ನಮ್ಮ ಕೇಂದ್ರ ಸರ್ಕಾರ ಆ ಮಾದರಿನಲ್ಲಿ ತರಬೇತಿ ಕೊಡೋರಿಗೆ ಆ ತರಬೇತಿ ವೆಚ್ಚವನ್ನು ನಾವು ಕೊಡ್ತೀವಿ ಅವ್ರಿಗೆ ಇದು ಕಲಿಯೋರಿಗೆ ಉಚಿತ ಕಲಿಯೋರಿಗೆ ಉಚಿತ ಅಲ್ಲಿ ಕಲಿಯೋದಕ್ಕೆ ನಾನು ಬರ್ತೀನಿ ಅಂತಂದರೆ ಎಂಥವ್ರನ್ನ ಆಯ್ಕೆ ಮಾಡ್ತೀರಿ ಹೇಗೆ ಆಯ್ಕೆ ಮಾಡ ಸರ್ ಅದಕ್ಕೊಂದು ಮಾನದಂಡ ಇರುತ್ತೆ ಇಂಥ ಕೋರ್ಸ್ಗಳಿಗೆ ಇಂಥ ಕ್ವಾಲಿಫಿಕೇಷನ್ ಅಂತಲೇ ನಿಗದಿಪಡಿಸಿರ್ತಾರೆ ಈಗ ಅಗ್ರಿಕಲ್ಚರ್ಗೆ ನಾವು ಯಾವುದು ಕ್ವಾಲಿಫಿಕೇಷನ್ ಪಡಿಸಿರೋದಿಲ್ಲ ಈ ಹ್ಯಾಂಡ್ ಎಂಬ್ರಾಯ್ಡರಿ ಆಗಿರ್ಬೋದು ಸಾಮಾನ್ಯವಾಗಿ ಒಂದು ಎಂಟನೇ ಕ್ಲಾಸ್ ಓದಿರ್ಬೋದು ಅಂತ ಹೇಳಿರ್ಬೋದು ಆರನೇ ಕ್ಲಾಸ್ ಓದಿರುವಂತೆ ಅದು ಆಲ್ರೆಡಿ ನಿಗದಿಪಡಿಸ್ಬಿಟ್ಟು ನಮ್ಮ ಪೋರ್ಟಲ್ ಎಲ್ಲ ಡಿಟೇಲ್ಸು ಅಲ್ಲಿ ಸಿಗುತ್ತೆ ಸರ್ ಈಗ ನಮ್ಮ ಕನ್ಸ್ಟ್ರಕ್ಷನ್ ಸೆಕ್ಟರ್ಗಳಲ್ಲಿ ನಮ್ಮ ಈಗ ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ಬರುತ್ತೆ ಸರ್ ಪ್ಲಂಬಿಂಗ್ ಬರುತ್ತೆ ಅಸಿಸ್ಟೆಂಟ್ ಎಲೆಕ್ಟ್ರಿಷಿಯನ್ ಬರುತ್ತೆ ಈ ರೀತಿ ಬರುತ್ತೆ ಐ ಟಿ ಎಸ್ ನಲ್ಲಿ ಎಲೆಕ್ಟ್ರಾನಿಕ್ ಬರುತ್ತೆ ಈಗ ವಾಷಿಂಗ್ ಮೆಷಿನ್ ರಿಪೇರ್ ಇರ್ಬೋದು ಮೊಬೈಲ್ ಟೆಕ್ನಿಷಿಯನ್ ರಿಪೇರ್ಸ್ ಇರ್ಬೋದಲ್ಲ ಈ ರೀತಿಯಾಗಿ ಬರುತ್ತದೆ ಸುಮಾರು ಒಂದು ಇಪ್ಪತ್ತು ಮೂವತ್ತು ಸೆಕ್ಟರ್ ಜಾಸ್ತಿ ಇದೆ ನಮ್ಮ ಸರ್ಕಾರ ಗ್ರಾಮ ಪಂಚಾಯತಿ ಲೆವೆಲ್ಗೂ ನಾವು ತಲುಪಬೇಕು ಅಂತ ಹೇಳಿ ನಾವು ಬಹಳ ಶ್ರಮ ಪಟ್ಟಿದ್ದೀವಿ ಸರ್ ಇಂಡಸ್ಟ್ರಿ ಪಾರ್ಟ್ನರ್ ಗಳ ಜೊತೆ ನಾವು ಒಡಂಬಡಿಕೆ ಮಾಡಿಕೊಂಡು ನಮ್ಮ ಮಾನ್ಯ ಸಚಿವರು ಅಶ್ವಥ್ ನಾರಾಯಣ್ ಸರ್ ಅವರು ಈ ಒಡಂಬಡಿಕೆಯನ್ನ ಅವತ್ತು ಯೂತ್ ಸ್ಕಿಲ್ಡ್ ಇದನ್ನ ಮಾಡಿಕೊಂಡು ಅದನ್ನ ಎಲ್ಲ ಇಂಡಸ್ಟ್ರಿ ಓರಿಯೆಂಟೆಡ್ ಟ್ರೈನಿಂಗು ನಡೀತಾ ಇದೆ ವಿಪ್ರೋ ಜಿ ನಲ್ಲಿ ಅಂತ ನಡೀತಿದೆ ನಾರಾಯಣ ಹೃದಯಾಲಯ ನಡೀತಾ ಇದೆ ಎಲ್ಶಿಯಾ ಅಂತ ಇಂಡಸ್ಟ್ರಿಲಿ ನಡೀತಾ ಇದೆ ಮೈಸೂರು ಇಂಡಸ್ಟ್ರೀಸ್ ಅಲ್ಲಿ ನಡೀತಾ ಇದೆ ಈ ರೀತಿ ಇಂಡಸ್ಟ್ರಿಗಳಿಗೂ ನಾವು ಗಮನ ಕೊಟ್ಟಿದ್ದೀವಿ ಇಂಡಸ್ಟ್ರಿಗಳ ಕಡೆಗೂ ಗಮನ ಕೊಡ್ತೀರಿ ಅಗ್ರಿಕಲ್ಚರ್ ಸೆಕ್ಟರ್ ಕಡೆಗೂ ಗಮನ ಕೊಡ್ತೀರಿ ಹಾಗಿದ್ರೆ ಯಾವ ವಿಭಾಗ ಬಿಟ್ಟರೆ ರಾಜನಾಯ್ ಅಂತ ಹೇಳಿದ್ರೆ ಇಂಥ ವಿಭಾಗದಲ್ಲಿ ನಾವು ಕೌಶಲ್ಯತೆ ಇಲ್ಲ ಅಂತ ಹೇಳಿದ್ರೆ ಅದನ್ನ ಕಷ್ಟ ಆಗುತ್ತೆ ಅಂತ ಹೇಳಿದ್ವಿ ನಾವು ಎಲ್ಲಾ ವಿಭಾಗಗಳು ಕವರ್ ಮಾಡೋ ರೀತಿ ವ್ಯವಸ್ಥೆನ ಶ್ರಮ ಪಡ್ತಾ ಇದೀವಿ ಯಾಕೆಂತಂದ್ರೆ ಕೌಶಲ್ಯಯುಕ್ತ ಕಲಿಕೆ ಕೊರತೆ ಕಂಡು ಬಂದಿದ್ದು ಕೋವಿಡ್ ಸಮಯದಲ್ಲಿ ಅವರೇ ಕೋವಿಡ್ ಸಮಯದಲ್ಲಿ ಕೆಲವೊಂದು ವಿಭಾಗಗಳಿಗೆ ಕೌಶಲ್ಯಯುಕ್ತ ನಮ್ಮ ಯುವ ಜನಾಂಗ ಸಿಗಲೇ ಇಲ್ಲ ನಮ್ಗೆ ಖಂಡಿತ ಮಾಡಿದಿರಿ ಈಗ ಕೋವಿಡ್ ಕ್ರಾಶ್ ಕೋರ್ಸ್ ಅಂತೇಳಿ ನಮ್ಮ ಪ್ರೈಮ್ ಮಿನಿಸ್ಟರ್ ಕೌಶಲ್ಯ ವಿಕಾಸ ಯೋಜನೆ ಅಡಿನಲ್ಲಿ ಒಂದು ಕೇಂದ್ರ ಸರ್ಕಾರದ ನೆರವಿನಿಂದ ಒಂದು ಆರು ಜಾಬ್ ರೋಲ್ಗಳನ್ನ ನಾವು ಈ ಜನ್ರಲ್ ಡ್ಯೂಟಿ ಅಸಿಸ್ಟೆಂಟು ರೊಬೋಟೊಮಿಸ್ಟಿಸ್ಟು ಈ ರೀತಿಯೆಲ್ಲ ನಾವು ಕೆಲವೊಂದು ಕೋರ್ಸ್ಗಳನ್ನ ಈ ಕೋವಿಡ್ ಸಂಬಂಧಪಟ್ಟ ಕೋರ್ಸ್ಗಳನ್ನು ನಾವು ಆಯ್ಕೆ ಮಾಡಿಕೊಂಡು ಅದರಲ್ಲಿ ನಮ್ಮ ಆರೋಗ್ಯ ಇಲಾಖೆಯ ಡಿಸ್ಟ್ರಿಕ್ಟ್ ಟ್ರೈನಿಂಗ್ ಸೆಂಟರ್ಗಳಂತಿದೆ ಸರ್ ಆ ಸೆಂಟರ್ಗಳನ್ನೇ ನಾವು ಟ್ರೈನಿಂಗ್ ಸೆಂಟರ್ಗಳಾಗಿ ಮಾಡಿ ಸೊ ಅಲ್ಲಿ ತರಬೇತಿ ಈಗ ಪ್ರಾರಂಭವಾಗಿ ನಡೀತಾ ಇದೆ ಇಷ್ಟು ದಿನಗಳ ಕಾಲ ನಮ್ಮಲ್ಲಿ ಕೌಶಲ್ಯಯುಕ್ತ ಯುವ ಜನಾಂಗ ಇಲ್ಲ ಇಲ್ಲ ಅಂತ ಹೇಳ್ತಿದ್ವಿ ನೀವು ಕರ್ನಾಟಕದಲ್ಲಿ ಯಾಕಂದರೆ ಕೌಶಲ್ಯಯುಕ್ತ ಯುವ ಪಡೆಯನ್ನು ಕಟ್ಟೋದಕ್ಕೆ ಹೊರಡ್ತಾ ಇದ್ದೀರಿ ಹಂಡ್ರೆಡ್ ಪರ್ಸೆಂಟ್ ಭಾಳಷ್ಟು ವಿದ್ಯಾರ್ಥಿಗಳು ಇಂಜಿನಿಯರಿಂಗ್ ಮಾಡ್ತಾ ಇರ್ಬೋದು ಇಲ್ಲ ಡಿ ಪದವಿಯನ್ನು ಓದ್ತಾ ಇರ್ಬೋದು ಇಲ್ಲ ಡಿಪ್ಲೊಮಾ ಮಾಡಿ ಅರ್ಧಕ್ಕೆ ಬಿಟ್ಟಿರ್ಬೋದು ಐ ಟಿ ಐ ಮಾಡಿ ಬಿಟ್ಟಿರ್ಬೋದು ಅವರಿಗೂ ತನಗೆ ಕಲಿಕೆ ಮಾಡಬೇಕು ಇತ್ತೀಚೆಗೆ ಇಂಜಿನಿಯರಿಂಗ್ ಪದವಿ ಮುಗಿಸಿದ ಮೇಲೆ ಅಲ್ಲಿ ಜಾಸ್ತಿ ಕೌಶಲ್ಯತೆ ಬಗ್ಗೆ ಜಾಸ್ತಿ ಮಕ್ಕಳು ಮಾಡಿರಲ್ಲ ಫ್ಯೂಚರ್ ಸ್ಕಿಲ್ಸ್ ಅಂತ ಹೇಳಿ ನಾವು ಅದನ್ನ ಒಂದು ಇಂಟ್ರೊಡ್ಯೂಸ್ ಮಾಡಿ ಒಂದು ಮೂವತ್ತು ಕೋರ್ಸ್ ಗಳನ್ನ ನಾವೇ ಅದನ್ನ ಅಭಿವೃದ್ಧಿ ಪಡಿಸಿದೀವಿ ಸರ್ ಅದನ್ನ ಆರ್ಟಿಫಿಶಿಯಲ್ ಇಂಟೆಲಿಜೆನ್ಸ್ ಆಗೋದು ಇಂಟರ್ನೆಟ್ ಆಫ್ ಥಿಂಗ್ಸ್ ಅಂತ ಆಗಿರಬಹುದು ಸರ್ ಡಾಟಾಅನಾಲಿಟಿಕ್ಸ್ ಅಂತ ಸೆಕ್ಯೂರಿಟಿ ಸೈಬರ್ ಸೆಕ್ಯೂರಿಟಿ ಈ ರೀತಿ ಹಲವಾರು ಒಂದು ಮೂವತ್ತು ಕೋರ್ಸ್ಗಳನ್ನ ನಾವು ಅಭಿವೃದ್ಧಿ ಪಡಿಸಿದಿವಿ ಆ ಮಕ್ಕಳು ಸಹ ಆ ಒಂದು ಟ್ರೈನಿಂಗ್ ಕೊಡೋದಕ್ಕೆ ಮುಂದೆ ಬಂದಿದ್ದಾರೆ ಕೆಲವೊಂದು ನಮ್ಮ ಟ್ರೈನಿಂಗ್ ಪ್ರೊವೈಡರ್ಗಳು ಅವರಿಗೆಲ್ಲ ನಾವು ಮಾನ್ಯತೆ ಕೊಟ್ಟಿದ್ದೀವಿ ಅಲ್ಲೂ ಸಹ ಈ ಮಕ್ಕಳು ಟ್ರೈನಿಂಗ್ ತೊಗೊಂಡು ಮಾಡೋದಕ್ಕೆ ಒಂದು ಹೇಳಿದೀವಿ ಇನ್ನೊಂದು ಟ್ಯಾಲೆಂಟ್ ಆ್ಯಕ್ಸಿಲ್ರೇಟೆಡ್ ಪ್ರೋಗ್ರಾಮ್ ಅಂತೇಳಿ ಐ ಟಿ ಬಿ ಟಿ ಕಂಪ್ನಿಗಳ ಜೊತೆಗೆ ಅವರು ನಮಗೆ ಅನುದಾನವನ್ನು ಅವರು ನೀಡಿರ್ತಾರೆ ಅದ್ರ ಮುಖಾಂತರ ನಾವು ಟೆಂಡರ್ ಕರೆದು ಬಿಟ್ಟು ಟ್ರೈನಿಂಗ್ ಪಾರ್ಟರ್ಗಳನ್ನ ಸೆಲೆಕ್ಟ್ ಮಾಡಿ ಈಗಾಗಲೇ ಕೆಲವೊಂದು ಟ್ರೈನಿಂಗ್ ಇಂಜಿನಿಯರಿಂಗ್ ಕಾಲೇಜ್ಗಳಲ್ಲಿ ಮತ್ತೊಂದರೆ ಟ್ರೈನಿಂಗ್ ಸೆಂಟರ್ನ ಯೂಸ್ ಪ್ರಾರಂಭಿಸಿ ಅಲ್ಲಿ ಆ ಮಕ್ಕಳು ಏನು ಸಿಕ್ಸ್ ಸೆಮಿಸ್ಟರ್ ಇರ್ಬೋದು ಸೆವೆನ್ ಸೆಮಿಸ್ಟರ್ ಇರ್ಬೋದು ಆ ಮಧ್ಯದಲ್ಲಿ ಆ ಮಕ್ಕಳಿಗೆ ಬಿಡಿ ಬಿದ್ದಾಗ ಅವ್ರಿಗೆ ಟ್ರೈನಿಂಗ್ ಕೊಟ್ಟು ಹೋಗೋ ಅಷ್ಟರಲ್ಲಿ ಅವ್ರಿಗೆ ಒಂದು ಈ ನಾಲೆಡ್ಜ್ ಕೌಶಲ್ಯತೆ ಬರಲಿ ಅಂತ ಆ ಒಂದು ಪ್ರೋಗ್ರಾಮನ್ನು ನಾವು ಈಗ ಪ್ರಾರಂಭ ಮಾಡಿದ್ದೀವಿ ಸರ್ ಇನ್ನು ಸಾಮಾನ್ಯವಾಗಿ ನಮ್ಮ ಹಳ್ಳಿ ಹಳ್ಳಿಗಳಲ್ಲಿ ಇರುವಂತಹದ್ದು ಪದವಿ ಕಾಲೇಜು ಪದವಿ ಕಾಲೇಜುಗಳಲ್ಲಿ ನೀವು ಏನಾದರೂ ಕೌಶಲ್ಯಯುತ ಯುವ ಕಟ್ಟೋದಕ್ಕೆ ಸ್ಕೀಮ್ಗಳನ್ನು ಹಾಕ್ಕೊಂಡಿದ್ದೀರಾ ಖಂಡಿತ ಮಾನ್ಯ ಸಚಿವರು ಹೆಚ್ಚು ಇದ್ರ ಬಗ್ಗೆ ಕಾಳಜಿ ವಹಿಸಿ ಸರ್ ಮುಂದೆ ಅದರಲ್ಲಿ ಈ ಪದವಿ ಕಾಲೇಜುಗಳೆಂದರೆ ಕಾಮರ್ಸ್ ಕ್ಯಾಂಡಿಡೇಟ್ಗಳಿಗೆ ಈ ಬ್ಯಾಂಕಿಂಗ್ ಫೈನಾನ್ಸಿಂಗ್ ಬಗ್ಗೆ ಬಹಳ ನಮ್ಮ ಕೌಶಲ್ಯ ತರಬೇತಿ ಕಾರ್ಯಕ್ರಮ ಹಲವಾರು ಜನರು ನಾನು ಈ ಸೌಲಭ್ಯದ ಅಡಿಯಲ್ಲಿ ಉಚಿತವಾಗಿ ಈ ಒಂದು ಕೌಶಲ್ಯ ತರಬೇತಿಯನ್ನು ಪಡ್ಕೋಬೇಕು ಅಂತಂದ್ರೆ ಅಂದ್ರೆ ಅವ್ರು ಏನ್ ಮಾಡಬೇಕು ಮೂವತ್ತು ಜಿಲ್ಲೆಗಳನ್ನು ನಮ್ಮ ಒಂದು ಕಚೇರಿಯನ್ನು ತೆರೆದಿದ್ದೇವೆ ಆಯಾಯ ಜಿಲ್ಲೆನಲ್ಲಿ ಡಿಸ್ಟ್ರಿಕ್ಟ್ ಸ್ಕಿಲ್ ಡೆವಲಪ್ಮೆಂಟ್ ಆಫೀಸ್ ಅಂತೇಳಿ ಇದೆ ಮೂವತ್ತೈದು ಜನ ಡಿ ಎಸ್ ಟಿ ಓಗಳನ್ನ ಡಿಸ್ಟ್ರಿಕ್ಟ್ ಸ್ಕಿಲ್ ಡೆವಲಪ್ಮೆಂಟ್ ಆಫೀಸರ್ ಅಂತ ಇದ್ದಾರೆ ಸರ್ ಪ್ರತಿ ಆಫೀಸಲ್ಲೂ ಹತ್ತು ಹತ್ತು ಸಿಬ್ಬಂದಿಯವರಲ್ಲಿ ಕೆಲಸ ಇದಕ್ಕೋಸ್ಕರ ಕೆಲಸ ಮಾಡ್ತಾಯಿದ್ವಿ ಅದೊಂದು ವೆಬ್ ಪೋರ್ಟಲ್ನಲ್ಲಿ ಆ ಡಿ ಎಸ್ ಟಿ ಒಗಳ ಫೋನ್ ನಂಬರ್ಗಳನ್ನು ಸಹ ನಾವು ಡಿಸ್ಪ್ಲೇ ಮಾಡಿದ್ದೇವೆ ಅಥವಾ ಅಲ್ಲಿ ಹೋದರೆ ಆ ಡಿಸ್ಟ್ರಿಕ್ಟ್ಗೆ ಹೋದರೆ ಸ್ಕಿಲ್ ಡೆವಲಪ್ಮೆಂಟ್ ಆಫೀಸ್ಗೆ ಹೋಗಿ ಆ ಆಫೀಸರ್ನ ವಿಚಾರಿಸಿದ್ರೆ ಆ ಜಿಲ್ಲೆಯಲ್ಲಿ ಏನೆಲ್ಲ ತರಬೇತಿ ಎಲ್ಲೆಲ್ಲಿ ನಡೀತಾ ಇದೆ ಯಾವ ಜಾಬ್ರೂಲಲ್ಲಿ ನಡೀತಾ ಇದೆ ಅನ್ನೋ ಮಾಹಿತಿನ ನಮ್ಮ ಸ್ಕಿಲ್ ಡೆವಲಪ್ಮೆಂಟ್ ಆಫೀಸರ್ ಕೊಡ್ತಾರೆ ಒಂದು ವೇಳೆ ಆ ಮಗು ತಗೊಳ್ಳೇಬೇಕು ನಾ ಟ್ರೈನಿಂಗ್ ಅಂತ ಹೇಳಿದ್ರೆ ಆ ಟ್ರೈನಿಂಗ್ ಪಾರ್ಟ್ನರ್ ಜೊತೆ ಮಾತನಾಡಿ ಅವರಿಗೆ ಅಲ್ಲಿ ಟ್ರೈನಿಂಗ್ ಕೊಡೋದಕ್ಕೆ ವ್ಯವಸ್ಥೆಯನ್ನು ಅವ್ರು ಮಾಡ್ತಾರೆ ಮುಖ್ಯಮಂತ್ರಿಗಳ ಕೌಶಲ್ಯ ಕರ್ನಾಟಕ ಯೋಜನೆ ಅಡಿಯಲ್ಲಿ ಅಥವಾ ಪ್ರಧಾನಮಂತ್ರಿಗಳ ಕೌಶಲ್ಯ ವಿಕಾಸ್ ಯೋಜನೆ ಅಡಿಯಲ್ಲಿ ಸೇರ್ಕೋಬೇಕು ಅಂತಂದ್ರೆ ಆದಾಯದ ಮಿತಿ ಏನಾದ್ರು ಇಟ್ಟು ಆ ರೀತಿಯನ್ನು ನಾವು ಇಲ್ಲಿ ಇಟ್ಟಿಲ್ಲ ಸರ್ ಆದಾಯದ ಮಿತಿ ಮತ್ತೊಂದು ಅಂತ ಯಾಕಂದ್ರೆ ನಾವು ಕೊಡ್ತಾ ಇರೋದ ಕೌಶಲ್ಯ ಇದೆ ಸರ್ ಅದರಲ್ಲೂ ನಾವು ಈ ರೀತಿ ರೆಸ್ಟ್ರಿಕ್ಟ್ ಮಾಡಕ್ ಹೋದಾಗ ನಾವು ಯಾವುದೇ ಕೌಶಲ್ಯತೆನ ಕೊಡಕ್ ಆಗೋದಿಲ್ಲ ಸರ್ ಆಸಕ್ತಿ ಇದ್ದ ಎಲ್ಲವರಿಗೂ ಕೂಡ ಉಚಿತವಾದಂತಹ ತರಬೇತಿ ನಿಮ್ಮಲ್ಲಿ ಸಿಗುತ್ತೆ ಸಿಗುತ್ತೆ ಸರ್ ಅಂದ್ರೆ ಇಲ್ಲಿ ನಮ್ಮ ಕರ್ನಾಟಕದಲ್ಲಿ ಹಾಗಿದ್ರೆ ಇನ್ನು ಮುಂದಿನ ದಿನಗಳಲ್ಲಿ ಉದ್ಯೋಗದ ಕೊರತೆ ಇದೆ ಅಂತ ಹೇಳೋ ಹಾಗೆ ಇಲ್ಲ ಉದ್ಯೋಗದ ಕೊರತೆ ಅನ್ನೋದ್ಕಿಂತ ಉದ್ಯೋಗ ಅವಕಾಶ ಬಹಳಷ್ಟಿದೆ ಈ ಉದ್ಯೋಗ ಅವಕಾಶವನ್ನ ನಿರ್ವಹಿಸೋದಕ್ಕೋಸ್ಕರ ಕೌಶಲ್ಯತೆ ಬಹಳ ಇದೆ ಈ ಕೌಶಲ್ಯತೆ ಯಾರು ಪಡೆದುಕೊಳ್ತಾರೋ ಈ ಕೌಶಲ್ಯತೆ ಹೆಚ್ಚಿನ ರೀತಿಯಲ್ಲಿ ಕೌಶಲ್ಯತೆ ಪಡ್ಕೊಂಡು ಉದ್ಯೋಗ ಇಲ್ಲ ಅನ್ನೋ ಪ್ರಶ್ನೆ ಇರೋದಿಲ್ಲ ಸರ್ ಆದ್ರಿಂದ ಈ ಕೌಶಲ್ಯತೆಯನ್ನು ಪಡೆದುಕೊಂಡು ಹೆಚ್ಚಿನ ಉದ್ಯೋಗ ಪಡೆದುಕೊಳ್ಳಿ ಅಂತ ಹೇಳಿ ಯುವ ಕೇಳ್ಕೊಳ್ತೀನಿ ಕೇಳಿ ನಿಮ್ಮ ಪ್ರತಿಯೊಂದು ಜಿಲ್ಲೆಯಲ್ಲಿ ಹೋಗಿ ಅವರು ಈ ಸ್ಕಿಲ್ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಕಾರ್ಪೋರೇಷನ್ ಅಂತ ಹುಡ್ಕೊಂಡು ಹೋಗಿ ಕೇಳಿಬಿಟ್ರೆ ಎಲ್ಲ ಮಾಹಿತಿ ಜಿಲ್ಲಾ 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 ಆ ಸಿಗುತ್ತೆ ಎಂಟೈರ್ ನಮ್ಮ ರಾಜ್ಯ ಮಟ್ಟದಲ್ಲಿ ಬೇಕಾದರೆ ನಮ್ದು ಒಂದು ಕೌಶಲ್ಕರ್ ಪೋರ್ಟಲ್ ಹೇಳಿ ನಮ್ದು ಒಂದು ಪೋರ್ಟಲ್ ಇದೆ ಇತ್ತೀಚಿನ ಜನತೆ ಪ್ರತಿಯೊಬ್ಬರಲ್ಲೂ ಮೊಬೈಲ್ ಇದೆ ಡಿಜಿಟಲೈಸ್ ಆಗಿದೆ ಅವರು ನಮ್ಮ ಡಬ್ಲ್ಯೂ 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 ಡಾಟ್ ಕೌಶಲ್ಕರ್ ಡಾಟ್ ಕಾಮ್ ಅನ್ನೋ ಪೋರ್ಟಲ್ನಲ್ಲಿ ಹೋದಾಗ ನಮ್ಮಲ್ಲಿ ಎಲ್ಲ ಜಾಬ್ ರೋಲ್ಗಳ ಮಾಹಿತಿ ಎಲ್ಲಿ ಟ್ರೈನಿಂಗ್ ಸೆಂಟರ್ಗಳಿದೆ ಎಲ್ಲಿ ಡಿಸ್ಟ್ರಿಕ್ಟ್ ವೈಸ್ ಇದೆ ಎಲ್ಲ ಜನಕ್ಕೂ ನಾವು ತಲುಪೋ ರೀತಿ ವ್ಯವಸ್ಥೆನ ನಾವು ಮಾಡಿದ್ದೀವಿ ಆಮೇಲೆ ಅವರೇ ಸಹ ಟ್ರೈನೀಸ್ ರಿಜಿಸ್ಟ್ರೇಷನ್ ಅಂತೇಳಿ ಬಿಟ್ಟಿದ್ದೀವಿ ಅದರಲ್ಲಿ ಈ ಕೌಶಲ್ ಗಾರ್ಡ್ ಡಾಟ್ನ್ಯೂಮಲ್ಲಿ ಅವರು ಅವರ ರೆಸ್ಯೂಮ್ನೆಲ್ಲ ಅಪ್ಲೋಡ್ ಮಾಡಿ ಅವರ ಆಧಾರ್ ನಂಬರ್ ಅಪ್ಲೋಡ್ ಮಾಡಿ ಅವ್ರು ರಿಜಿಸ್ಟರ್ ಮಾಡ್ಕೊಳ್ಬೋದು ಹ್ಞೂ ಅವನ ವಿದ್ಯಾಭ್ಯಾಸ ಮತ್ತು ಅವನ ಏನು ಕಲಿಕೆಗೆ ಇಚ್ಛೆ ಇದೆ ಅನ್ನೋದಿಲ್ಲ ಅಪ್ಲೋಡ್ ಮಾಡಿ ಬಿಟ್ಟಾಗ ಸೊ ನಮ್ಮ ಟ್ರೈನಿಂಗ್ ಪಾರ್ಟ್ನರ್ಗಳು ಯಾವುದು ಟ್ರೈನಿಂಗ್ನ ಟ್ರೈನಿಂಗ್ ನೋಡಕ್ಕೆ ಆ ಪೋರ್ಟಲ್ಗೆ ಹೋಗ್ಬಿಟ್ಟು ರಿಜಿಸ್ಟ್ರೇಷನ್ ಕ್ಯಾಂಡಿಡೇಟ್ ಅವರೇ ಸೆಲೆಕ್ಟ್ ಮಾಡ್ಕೊಂಡು ಅವರೇ ಆ ಹುಡುಗನಿಗೆ ಮಾಹಿತಿ ಕೊಡ್ತಾರೆ ನೀವು ಸೆಲೆಕ್ಟ್ ಆಗಿದ್ರೆ ಬಂದು ಟ್ರೈನಿಂಗ್ ತಗೊಳ್ಳಿ ಜಿಲ್ಲಾ ಮಟ್ಟದಲ್ಲಿ ತಗೋಬಹುದು ರಾಜ್ಯ ಮಟ್ಟದಲ್ಲಿ ಯಾರು ಯಾವ ಬೇಕಾದರೂ ಅವ್ರನ್ನ ಸೆಲೆಕ್ಟ್ ಮಾಡುವುದು ಜಿಲ್ಲಾ ಮಟ್ಟ ಮೈಸೂರು ಜಿಲ್ಲೆಯವರು ಮೈಸೂರಲ್ಲೇ ಮಾಡಬೇಕು ಕೆಲಸ ಅಂತ ಏನಿಲ್ಲ ಸರ್ ಬೆಂಗಳೂರಿನಲ್ಲೂ ಬಂದು ಟ್ರೈನಿಂಗ್ ತಗೋಬಹುದು ಇಲ್ಲಿವರೆಗೆ ಸುಮಾರು ಎಷ್ಟು ಜನರಿಗೆ ಟ್ರೈನಿಂಗ್ ಕೊಟ್ಟಿದ್ದೀರಿ ಬಿಗಿನಿಂಗ್ ಇಂದ ಹೇಳ್ಬೇಕಾದ್ರೆ ಒಂದು ಲಕ್ಷದ ಒಂಬತ್ತು ಸಾವಿರಕ್ಕೆ ಹೆಚ್ಚು ಕೊಟ್ಟಿದ್ದೀವಿ ಉಚಿತವಾಗಿ ಉಚಿತವಾಗಿ ಯಾವಾಗ ಯಾವುದೇ ರೀತಿಯ ಶುಲ್ಕವಿಲ್ಲ ಡಿಪಾರ್ಟ್ಮೆಂಟ್ ಅಂದ್ರೆ ಕೌಶಲ್ಯ ನಿಗಮದ ವತಿಯಿಂದ ಯಾವುದೇ ರೀತಿಯ ಶುಲ್ಕವನ್ನ ವಿಧಿಸೋದಿಲ್ಲ ಸಹ ಯಾವ ಪ್ರಾರ್ಟ್ನರ್ಗಳು ಇಲ್ಲ ಇಲ್ಲ ಶುಲ್ಕ ಇಲ್ಲ ಆಸಕ್ತಿ ಬೇಕು ಆಸಕ್ತಿ ಒಂದಿದ್ಬಿಟ್ರೆ ಕಲಿಸೋದಕ್ಕೆ ನೀವು ಸಿದ್ಧ ಇದ್ದೀವಿ ಅವ್ರು ಆ ನಿಮ್ಮ ಕೌಶಲ್ ಕಾರ್ಡ್ ಡಾಟ್ ಕಾಮ್ನಲ್ಲಿ ಅವರ ರೆಸ್ಯೂಮನ್ನು ಜಸ್ಟ್ ಅಪ್ಲೋಡ್ ಮಾಡಿದ್ರೆ ಸಾಕು ಮಾಡಿದ್ರೆ ಸಾಕು ಅವರಿಗೆ ತರಬೇತಿಯನ್ನು ನೀವು ಕೊಡ್ತೀರಿ ಖಂಡಿತ ವ್ಯಾಲ್ಯೂಯೇಷನ್ ಮಾಡಿ ಅವ್ರಿಗೆ ಒಂದು ಸರ್ಟಿಫಿಕೇಟ್ ಕೊಡ್ತೀವಿ ಕೌಶಲ್ಯ ಆಧಾರಿತ ಮುಗಿಸ್ಕೊಂಡ ತಕ್ಷಣ ಆ ಒಂದು ಸರ್ಟಿಫಿಕೇಟ್ ಆಧಾರದ ಮೇಲೆ ಯಾವ್ದೇ ಬ್ಯಾಂಕ್ಗಳಲ್ಲಾಗಲಿ ಮತ್ತೆ ಇನ್ನೊಂದು ಕಡೆ ಆಗಲಿ ಅವರು ಉದ್ಯೋಗನ ದೊರಕಿಸ್ಕೊಳ್ಳಿ ಬಹಳ ಹೆಲ್ಪ್ ಆಗುತ್ತೆ ಕಲಿಬೇಕನ್ನ ಇಚ್ಛಾಶಕ್ತಿ ಅವರು ಅದರಲ್ಲಿ ತುಂಬಾ ಕೌಶಲ್ಯ ಭರಿತರಾಗ್ತಾರೆ ಅವ್ರಿಗೆ ಉದ್ಯೋಗ ದೊರಕಿಸ್ಕೊಳ್ಳೋದಲ್ಲಿ ಯಾವುದೇ ಅನುಮಾನ ಇಲ್ಲ ಉದ್ಯೋಗ ಖಾತ್ರಿ ಅಂತ ನಾವು ಆರ್ ಡಿ ಪಿ ಆರ್ನಲ್ಲಿ ನೋಡ್ತೀವಿ ನಿಮ್ಮ ಕೌಶಲ್ಯಾಭಿವೃದ್ಧಿ ನಿಗಮವನ್ನು ನೋಡಿದ್ರೆ ನೀವು ಕೌಶಲ್ಯ ಕಲಿಕೆಯನ್ನು ಮಾಡಿ ಉದ್ಯೋಗ ಖಾತ್ರಿ ಅಂತ ಹೇಳ್ತೀರಿ ತಪ್ಪೇನಿಲ್ಲ ರಾಜನಾಯ್ಕ ಅವರೇ ಭಾಗವಹಿಸಿ ನಿಮ್ಮ ನಿಗಮದ ಕೆಲವೊಂದು ವಿಷಯಗಳನ್ನ ತಿಳಿಸಿದೀರಿ ಮುಂದಿನ ವಾರದ ಕಾರ್ಯಕ್ರಮದಲ್ಲಿ ಇನ್ನೊಂದಿಷ್ಟು ವಿಷಯವನ್ನು ತಿಳಿಸೋ ಪ್ರಯತ್ನವನ್ನು ಮಾಡೋಣ ಭಾಗವಹಿಸಿ ಮಾಹಿತಿ ನೀಡಿದ ಧನ್ಯವಾದ ನಮಸ್ಕಾರ ಧನ್ಯವಾದಗಳು ಕೌಶಲ್ಯ ಕರ್ನಾಟಕ ಕೌಶಲ್ಯ ಕರ್ನಾಟಕ ಕೌಶಲ್ಯ ಕರ್ನಾಟಕ ಸರಣಿಯಲ್ಲಿ ಇದುವರೆಗೆ ಕೌಶಲ್ಯಾಭಿವೃದ್ಧಿ ನಿಗಮದ ಕಾರ್ಯಚಟುವಟಿಕೆ ಕುರಿತು ನಿಗಮದ ಕಾರ್ಯನಿರ್ವಾಹಕ ಅಧಿಕಾರಿಗಳಾದ ರಾಜಾನಾಯ್ಕ ಅವರೊಂದಿಗಿನ ಸಂವಾದ ಕೇಳಿದಿರಿ ಪ್ರಸ್ತುತಿ ಎಸ್ಆರ್ ಭಟ್ ಈ ಕಾರ್ಯಕ್ರಮದ ಪ್ರಾಯೋಜಕರು ಕೌಶಲ್ಯಾಭಿವೃದ್ಧಿ ಉದ್ಯಮಶೀಲತೆ ಹಾಗೂ ಜೀವನೋಪಾಯ ಇಲಾಖೆ